ಶುಭ ಸಂಜೆ. ಎಸ್ ಡಿ ಎಂ ವಿವೋ ಪಾಡ್ಕಾಸ್ಟ್ನ 5ನೇ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿ ಯಕ್ಷಗಾನದ ಖ್ಯಾತ ಕಲಾವಿದರಾದ ಮೋಹನ ಬೈಪಡಿತಾಯಿ ಅವರು ಯಕ್ಷಗಾನದ ಪ್ರಸ್ತುತ ನಡೆ, ಕಾಲ ಹಾಗೂ ಯಕ್ಷಗಾನದ ಭವಿಷ್ಯದ ಬಗ್ಗೆ ತಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ತಡ ಮಾಡದೆ ಅವರ ಆಲೋಚನೆಗಳನ್ನು ಅವರ ಮಾತುಗಳಲ್ಲೇ ಕೇಳೋಣ, ಬನ್ನಿ. ತೆಂಕುದಿಟ್ಟು ಯಕ್ಷಗಾನ ಅಂದು ಇಂದು, ಯಕ್ಷಗಾನಕ್ಕೆ ಅಂದು ಮತ್ತು ಇಂದು ವ್ಯತ್ಯಾಸಗಳು ತುಂಬ ಆಗಿದೆ. ಬದಲಾವಣೆ ಅಂತ ಹೇಳಿದರೆ ಯಕ್ಷಗಾನಕ್ಕೊಂದು ಚೌಕಟ್ಟು ಅಂತ ಮಾಡಿರ್ತಾರೆ ಮುಂಚಿನವರು, ಅದನ್ನು ಮೀರಿ ಈಗಿನವರು ಹೋಗ್ತಾರೆ. ಹಿಮ್ಮೇಳವು ಮುಮ್ಮೇಳವು. ಈಗ ಉದಾಹರಣೆಗೆ ಯಕ್ಷಗಾನದಲ್ಲಿ ಒಂದನೇ ಕಾಲ, ಎರಡನೇ ಕಾಲ, ಮೂರನೇ ಕಾಲ, ನಾಲ್ಕನೇ ಕಾಲ, ಹೀಗೆ ಈ ಗತಿಯಲ್ಲೇ ಹೋಗಬೇಕಂತೇಳಿ ನಿಘಂಟುಂಟು. ಹಾಂ, ಅದನ್ನೆಲ್ಲ ಈಗ ನಾಲ್ಕನೇ ಕಾಲದಲ್ಲಿ ಶುರು ಮಾಡಿ ಬೆಳಿಗ್ಗೆ ಎಷ್ಟೋ ಕಾಲ ಆಗ್ತದೆ, ಅದಕ್ಕೆ ಲೆಕ್ಕವಿಲ್ಲ. ಪಾತ್ರಗಳು ಆಗಲಿ, ಪಾತ್ರಗಳು ಈ ವೇಷಗಳು ಈ ನಿಧಾನಗತಿಯಲ್ಲಿ ಹೋಗಿ ಬೆಳಿಗ್ಗೆ ಬೆಳಿಗ್ಗೆ ಯಾವ ಪಾತ್ರಗಳು ಹೇಗೆ ಸನ್ನಿವೇಶಗಳು ಹೇಗೆ ಹೋಗು ಅಂತೇಳಿ ಭಾಗವತರ ಕೈಯಲ್ಲಿ ಇರ್ತದೆ. ಈಗ ಭಾಗವತರ ಕೈಯಲ್ಲಿ ಇಲ್ಲ. ಈಗ ಭಾಗವತರುಗಳು ಮುಮ್ಮೇಳದವರು ಹೇಳಿದಾಗ ಹೇಳಬೇಕಾಗ್ತದೆ, ಅಲ್ಲಿವರೆಗೆ ಕಾಲ ಬಂದಿದೆ. ಮತ್ತು ಹಾಗೆ ಚೌಕಟ್ಟು ಅಂದಿರೋದು ಅದನ್ನು ಯಕ್ಷಗಾನದಲ್ಲಿ ಬದಲಾವಣೆ ಆವಿಷ್ಕಾರ ಎಷ್ಟು ಮಾಡಲಿ, ಇದನ್ನು ಒಂದೀಗ ಯಕ್ಷಗಾನದ ಭಾಗವತಿಗೆ ಒಂದು ರಿಪಿಟೇಷನ್ ಮಾಡ್ತಾರೆ. ಅದನ್ನೊಂದು ಇಷ್ಟೇ ಸಲ ಮಾಡಬೇಕು, ಹೀಗೆ ಮಾಡಬೇಕು ಅಂತೆಲ್ಲ ನಿಘಂಟು ಮಾಡಿದರೆ ಎಲ್ಲ ಹಿಮ್ಮೇಳದವರು, ಮುಮ್ಮೇಳದವರು, ಮೇಳದ ದನಿಗಳು, ಗುರುಗಳು ಎಲ್ಲ ಸೇರಿ ಮಾಡಿದರೆ ಇನ್ನು ಮುಂದೆ ಯಕ್ಷಗಾನಕ್ಕೆ ಈ ರಂಗ ಮುಂಚಿನ ಕ್ರಮದಾಗಿ ಉಳಿಬಹುದು. ಇಲ್ಲದಿದ್ದರೆ ಒಟ್ಟಾರೆ ಆಗ್ತದೆ, ಯಕ್ಷಗಾನ ಅಂತ ಹೆಸರು ಮಾತ್ರ ಅಷ್ಟೆ. ಮತ್ತು ನಾವೆಲ್ಲ ನೋಡಿದ ಯಕ್ಷಗಾನ ಇಲ್ಲ, ಈಗ ಖಂಡಿತ ಇಲ್ಲ. ಹಾಂ, ಈಗ ಅದನ್ನೇ ನಾವು ಸರಿ ಅಂತ ಹೇಳೋದಲ್ಲ. ಈ ರಂಗ ಚೌಕಟ್ಟನ್ನು ಬಿಡಲಿ ಯಕ್ಷಗಾನ, ಬಾಕಿ ಬಾದರವಣೆ ಎಷ್ಟು ಮಾಡಲಿ. ಹಾಂ, ಹಿಮ್ಮೇಳಕ್ಕಾಗಿ ಒಂದು ನಿಘಂಟು ಉಂಟು, ನಾಟ್ಯಕ್ಕೂ ಒಂದು ನಿಘಂಟು ಉಂಟು. ಈಗ ನಾವು ಬಡಗಿದನ್ನು ತಗೊಂಡು ಒಟ್ಟಾರೆ ಚಾಲು ಕುಣಿತೆಲ್ಲ ನೋಡೋದಿಲ್ಲ ನೀವು, ಎಲ್ಲ ನಿಘಂಟು ಉಂಟು. ಅದೆಲ್ಲ ಈಗ ಮಿತಿ ಮೀರ್ತಾ ಆಗ್ತದೆ. ಇದಕ್ಕೆ ಕಾರಣಗಳೇನಂತಂದರೆ ಒಂದೊಂದು ಕಲಾವಿದರ ಹಿಂದೆ ಹಿಂಬಾಲಕರು ಇರ್ತಾರೆ. ಭಾಗವತರಿಗೆ ಬೇರೆ, ಹಿಮ್ಮೇಳದವರಿಗೆ ಬೇರೆ, ವೇಷಧಾರಿಗೆ ಬೇರೆ, ಶ್ರೀವೇಷಕ್ಕೆ ಬೇರೆ, ಹಾಸ್ಯಕ್ಕೆ ಬೇರೆ. ಹಿಂಬಾಲಕರು ಕೂಡಿ ಅವರಿಗೆ ಶಿಲ್ಲು ಚಿಪ್ಪಾಳೆ ಅವರು ಇವರನ್ನು ಇವರು ಏನು ಮಾಡಿದ್ರು ನಡೀತು ಅಂತ ಅಲ್ಲಿವರೆಗೆ ಆಗಿದೆ ಯಕ್ಷಗಾನದ ಒಳ್ಳೆ ಒಂದು ವಿಮರ್ಶೆ. ಅವರು ಯಕ್ಷಗಾನಕ್ಕೆ ಬರುವುದಿಲ್ಲ ಈಗ, ಇದರ ಮಟ್ಟಿಗೆ ನೋ ಕಮೆಂಟ್ಸ್ ಕಮೆಂಟ್ಸು ಮಾಡೋದಿಲ್ಲ. ನಾನಿಬ್ಬರು ಸಂದರ್ಶನ ಹೇಳಿದರೆ ಈಗಿನ ನೀವು ಹೇಗೆ ಹೇಳ್ತೀರಿ ಈಗಿನ ಯಕ್ಷಗಾನ, ನೋ ಕಾಮೆಂಟ್ಸ್ ಅಂತ ಹೇಳಿದೆ. ಒಂದು ಫಿಲ್ಮಲ್ಲಿ ನಾನು ವಿಮರ್ಶೆ ಮಾಡಲಿಕ್ಕೆ ಅದರಲ್ಲಿ ಏನು ಇದ್ರಲ್ಲ, ಅದರಲ್ಲಿ ವಿಮರ್ಶೆ ಮಾಡಲಿಕ್ಕೆ ಏನಿಲ್ಲ, ಅದು ಯಕ್ಷಗಾನ ಆದರೆ ಅಲ್ಲ. ಹಾಗೆ ಆಮೇಲೆ ಅದೇ ಟೀಮ್ ವರ್ಕ್ ನೋಡಿ, ಒಂದು ಪ್ರಸಂಗ ನೀವು ಯಾವುದು ಮಾಡಿ, ಹಿಮ್ಮೇಳ ಮುಮ್ಮೇಳದವರು ಕೂಡಿ ಅವನಿಗೆ ಈಗ ಹೋಗು ಈ ಪಾತ್ರ ಹೀಗೆ ಇಷ್ಟು ಪದ್ಯಗಳು ಕರೆಕ್ಟ್ ಟೀಮ್ ವರ್ಕ್ ಮಾಡಿ ಹೋದರೆ ಇದಕ್ಕೆ ಯಾವಾಗ ಭವಿಷ್ಯತ್ತು ಉಂಟು ಯಕ್ಷಗಾನಕ್ಕೆ. ಆ ಟೀಮ್ ವರ್ಕ್ ಯಾರು ಮಾಡೋದಿಲ್ಲ. ಅವು ವರುದೇವನ ವೇಷಕ್ಕೆ ಬಂದು ಕೂತ್ಕೊಂಡು ವೇಷಕ್ಕೆ ಹೋದ, ಟೀಮ್ ವರ್ಕ್ ಯಾರು ಮಾಡೋದಿಲ್ಲ. ನಮ್ಮ ಧರ್ಮಸ್ಥಳ ಕಾವಂದರು ಹೇಳಿದಾಗೆ ನಮ್ಮ ಟೀಮ್ ವರ್ಕ್ ನಮ್ಮ ತಿಂಕಿನಲ್ಲಿ ಮಾಡೋದಿಲ್ಲ. ಧರ್ಮಸ್ಥಳ ಮಾಡೋದ್ರಲ್ಲಿ ಮುಂಚೆಲ್ಲ ಟೀಮ್ ವರ್ಕ್ ಮಾಡಿದ್ರು ಅಷ್ಟು ಒಳ್ಳೆಯದಾಗ್ತಿತ್ತು ಆಟ. ಈಗ ಟೀಮ್ ವರ್ಕ್ ಮಾಡಲಿಕ್ಕೆ ನಮ್ಮ ಜನರಿಗೆ ಪುರುಸೊತ್ತಿಲ್ಲ, ಇದಿಲ್ಲ. ಕರೆಕ್ಟ್ ಟೀಮ್ ವರ್ಕ್ ಮಾಡಿದ್ರೆ ಈಗಲೂ ನಮ್ಮ ತಿಂಕದಷ್ಟು ಒಳ್ಳೇದೆ ಹಾಡಂತಲ್ಲ. ಮತ್ತು ಅಧ್ಯಯನಶೀಲತೆ ಕೊರತೆ. ಈಗೊಂದು ಹೊಸ ಹುಡುಗರು ಎಂಟ್ರಿ ಆಗ್ತಾರೆ ಮೇಳಕ್ಕೆ, ಅವು ಹೋಗ್ತಾ ಅವು ಕುಣಿಲಿಕ್ಕೆ ಹೋಗೋದು, ಮಾತಾಡಲಿಕ್ಕೆ ಜನ ಬೇರೆಯಬೇಕಷ್ಟೇ. ಹಾಗೆ ಏನು ಬೇ ಜನ ಯಕ್ಷಗಾನಕ್ಕೆ ಇದರಿಂದ ಏನೂ ಇಲ್ಲ. ಇದು ಈಗ ಮಹಿಳೆಯರು ಮಕ್ಕಳೆಲ್ಲ ಯಕ್ಷಗಾನ ಮಾಡ್ತಾರೆ ಹೊರತು ಅವರಿಂದ ಇದು ಬೆಳವಣಿಗೆ ಅಂತಲ್ಲ ಪರಿಚಯ ಆಗ್ತದೆ ಅಷ್ಟೆ. ಬೆಳವಣಿಗೆಗೆ ಪೂರಕ ಅಲ್ಲ ಅವು. ಯಾಕೆ ಬೆಳವಣಿಗೆ ಆಗಬೇಕಾದ್ರೆ ಅವು ಅಧ್ಯಯನ ಮಾಡಬೇಕು. ರಾಮಾಯಣ ಮಹಾಭಾರತ ಎಲ್ಲ ಅಧ್ಯಯನ ಮಾಡಿ ಒಂದು ಪಾತ್ರ ತಾಳಮಂತ್ರದಲ್ಲಿ ಮಾತಾಡಲಿ, ಸ್ವತಂತ್ರದಲ್ಲಿ ಮಾತಾಡಲಿ ಅಲ್ಲ. ಹಾಗೆ ಹಾಗಾಗಿ ವಿಮರ್ಶೆ ಯಾರೂ ಮಾಡೋದಿಲ್ಲ. ಅಂದು ನಮಗೆಲ್ಲ ನಮ್ಮ ಕಾಲದಲ್ಲಿ ನಾವು ಕಷ್ಟಕಟ್ಟಗಳೆಲ್ಲ ನಾನು ಹೇಳಿದೆಲ್ಲ, ಹಿಂದಿನ ಕಾಲದಲ್ಲಿ 7 ರೂಪಾಯಿ 10 ರೂಪಾಯಿಗೆ ಇಂಥಕ್ಕೆಲ್ಲ ನಾವು ಕೆಲಸ ಮಾಡಿದವು. ಅಂಥ ಕಲಾವಿದರು ಎಷ್ಟೋ ಇದ್ದಾರೆ, ಅವರಿಂದಾಗಿ ಈ ಕಲೆ ಇಷ್ಟವರೆಗೆ ಸಾಧಾರಣ ಒಂದು ಸ್ಟ್ಯಾಂಡರ್ಡಲ್ಲಿ ಉಳಿದಿದೆ. ಅದನ್ನು ಈಗಿನವ್ರು ಹಾಳು ಮಾಡ್ತಾರಂತಲ್ಲ, ಹಾಳಾಗ್ತಲ್ಲ ಅಂದರೆ ನಮಗೆ ಪಶ್ಚಾತ್ತ ಅಷ್ಟೆ. ಈಗ ಯಕ್ಷಗಾನ ಮುಂಚಿನ ಜಾಸ್ತಿ ಉಂಟು. ಈಗ ಬಾಕಿ ಅವರೆಲ್ಲ ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಹಾಡುಗಾರರಿದ್ದಾರೆ, ಜನ ಅವರನ್ನು ರಂಜಿಸ್ತಾರೆ ಹೌದು. ಅದಕ್ಕೊಂದು ಚೌಕಟ್ಟು ಮೀರದಾಗಿ ಹೋದರೆ ಇನ್ನು ಮುಂದೆ ಇದಕ್ಕೆ ನಾಟ್ಯವು ಅಷ್ಟೆ.
ವಿಪರೀತ ಆಗಲಿಕೊಡುದಲ್ಲ ಹಾಗೆ ಹಾಗೆ ನನ್ನ ಅನಿಸಿಕೆ ಹಾಗೆ ಯಾರನ್ನು ದೂರ ಉದ್ದೇಶ ಅಲ್ಲ ಕಲೆಯ ಮಟ್ಟಕ್ಕೆ ನಾನು ಹೇಳಿದ್ದು ಈಗಾದರೂ ಉಳಿಬೇಕು ಕಲೆ ಯಕ್ಷಗಾನದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ನೀಡಿದ ಮೋಹನ ಬೈಪಡಿತಾಯಿ ಸರ್ ಇವರಿಗೆ ತುಂಬ ಧನ್ಯವಾದಗಳು ಇಂದಿಗೆ 5ನೇ ಸಂಚಿಕೆ ಮುಕ್ತಾಯಗೊಳ್ಳುತ್ತಿದೆ ಮುಂದಿನ ಗುರುವಾರ 6ನೇ ಸಂಚಿಕೆ ಮುಂದಿನ ಸಂಚಿಕೆ ಅಪ್ಡೇಟ್ಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು